ಪ್ರಸ್ತುತ ವಿಡಿಯೋದಲ್ಲಿ ಬೇಸ್ 10 ಬ್ಲಾಕ್ ಚಟುವಟಿಕೆಯನ್ನು ಬಳಸಿಕೊಂಡು ಒಂದು ಸಂಖ್ಯೆಯ ಪುನರಾವರ್ತಿತ ವ್ಯವಕಲನ ರೂಪವಾಗಿ ಭಾಗಾಕಾರವನ್ನು ಹೇಗೆ ಮಾಡಬಹುದು ಎಂಬುದನ್ನು ನೋಡೋಣ. ಯಾವುದೇ ಬೇಸ್ 10 ಬ್ಲಾಕ್ ಕಿಟ್ನಲ್ಲಿ 4 ಅಂಶಗಳು ಇರುತ್ತವೆ. ಮೊದಲನೇ ಅಂಶವೆಂದರೆ ಯೂನಿಟ್ ಬ್ಲಾಕ್ಗಳು. ಪ್ರತಿ ಯೂನಿಟ್ ಸಂಖ್ಯೆ 1 ಪ್ರತಿನಿಧಿಸುತ್ತದೆ. ಮುಂದಿನ ಅಂಶವನ್ನು ರಾಡ್ ಎಂದು ಕರೆಯಲಾಗುತ್ತದೆ. ಪ್ರತಿ ರಾಡ್ 10 ಯೂನಿಟ್ಗಳನ್ನು ಪ್ರತಿನಿಧಿಸುತ್ತದೆ. ಮೂರನೆಯ ಅಂಶವನ್ನು ಫ್ಲ್ಯಾಟ್ ಎಂದು ಕರೆಯಲಾಗುತ್ತದೆ. ಇದು 100 ಪ್ರತಿನಿಧಿಸುತ್ತದೆ. ಮತ್ತು ಕೊನೆಯ ಅಂಶವೆಂದರೆ ಕ್ಯೂಬ್. ಇದು 1000 ಪ್ರತಿನಿಧಿಸುತ್ತದೆ. 10 ಯೂನಿಟ್ಗಳು ಒಂದು ರಾಡ್ಗೆ ಸಮವಾಗಿವೆ. ಅದು ಹೇಗೆಂದು ಕಂಡುಹಿಡಿಯೋಣ. ಈ 10 ಯೂನಿಟ್ಗಳನ್ನು ಕಂಬ ಸಾಲಿನಲ್ಲಿ ಅಥವಾ ಕಾಲಂನಲ್ಲಿ ಇರಿಸಿ ಮತ್ತು ಅದರ ಪಕ್ಕದಲ್ಲಿ ಒಂದು ರಾಡನ್ನು ಇರಿಸಿದರೆ 2 ಎತ್ತರ, ಅಂದರೆ 10 ಯೂನಿಟ್ಗಳ ಎತ್ತರ 1 ರಾಡ್ನ ಎತ್ತರಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ನಾವು ಒಂದು ರಾಡನ್ನು 10 ಯೂನಿಟ್ಗಳಾಗಿ ಪರಿವರ್ತಿಸಬಹುದು ಅಥವಾ 10 ಯೂನಿಟ್ಗಳನ್ನು ಒಂದೇ ರಾಡ್ ಆಗಿ ಪರಿವರ್ತಿಸಬಹುದು. ಹಾಗೆಯೇ ನಾವು 10 ರಾಡ್ಗಳನ್ನು ಈ ರೀತಿ ಅಕ್ಕಪಕ್ಕ ಜೋಡಿಸಿದರೆ ಈ 10 ರಾಡ್ಗಳನ್ನು ಒಂದು ಫ್ಲ್ಯಾಟ್ ಆಗಿ ಪರಿವರ್ತಿಸಬಹುದು. ಏಕೆಂದರೆ 10 10 ಒಂದು 100 ಸಮವಾಗಿವೆ. ಅದೇ ರೀತಿ ಒಂದು ಫ್ಲ್ಯಾಟನ್ನು 10 ರಾಡ್ಗಳಾಗಿ ಪರಿವರ್ತಿಸಬಹುದು. ಭಾಗಾಕಾರವನ್ನು ವ್ಯವಕಲನದ ಪುನರಾವರ್ತಿತ ರೂಪವೆಂದು ಅರ್ಥ ಮಾಡಿಕೊಳ್ಳಲು 120/16 ಎಂಬ ಒಂದು ಉದಾಹರಣೆಯನ್ನು ಪರಿಗಣಿಸೋಣ. ಕನಿಷ್ಠ ಸಂಖ್ಯೆಯ ಬ್ಲಾಕ್ಗಳನ್ನು ಬಳಸಿಕೊಂಡು ನಾವು ಇಲ್ಲಿ 120 ಪ್ರತಿನಿಧಿಸಿದ್ದೇವೆ. 120 ಒಂದು ಫ್ಲ್ಯಾಟ್ ಮತ್ತು 2 10 ರಾಡ್ ಬಳಸಿ ಪ್ರತಿನಿಧಿಸಲಾಗುತ್ತದೆ. 120/16 ಅಂದರೆ ಪುನರಾವರ್ತಿತವಾಗಿ 16 120 ಕಳೆಯಬೇಕು. ಆದ್ದರಿಂದ ಇಲ್ಲಿ ಪ್ರತಿನಿಧಿಸಲಾದ ಈ ಬ್ಲಾಕ್ಗಳನ್ನು ಬಳಸಿಕೊಂಡು 16 ತೆಗೆಯಲು ಅಥವಾ ಕಳೆಯಲು ಸಾಧ್ಯವೇ? ಇಲ್ಲ. ಆದ್ದರಿಂದ ನಾವು ಇಲ್ಲಿ ಏನು ಮಾಡಬಹುದೆಂದರೆ ಒಂದು ರಾಡನ್ನು 10 ಯೂನಿಟ್ಗಳೊಂದಿಗೆ ಬದಲಾಯಿಸಬಹುದು. ಈಗ 16 ಕಳೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಾವು 16 ಕಳೆಯೋಣ. ಅದನ್ನು ಮಾಡಲು 6 ಯೂನಿಟ್ಗಳು ಮತ್ತು 1 10 ರಾಡನ್ನು ತೆಗೆಯೋಣ. ಹಾಗಾಗಿ ಮೊದಲನೆಯ ವ್ಯವಕಲನದ ನಂತರ 1 ಫ್ಲ್ಯಾಟ್, ಅಂದರೆ 100, ಮತ್ತು 4 ಯೂನಿಟ್ಗಳು ಉಳಿಯುತ್ತವೆ. ಆದ್ದರಿಂದ ಈಗ 104/16 ಕಳೆಯೋಣ. ಈ ವ್ಯವಕಲನವನ್ನು ಮಾಡಲು ಫ್ಲ್ಯಾಟ್ ಅನ್ನು 10 ರಾಡ್ಗಳಿಂದ ಬದಲಿಸಬೇಕು. ಯಾವುದಾದರೊಂದು ರಾಡ್ ಅನ್ನು 10 ಯೂನಿಟ್ಗಳೊಂದಿಗೆ ಬದಲಿಸಬೇಕು. ಈಗ ನಾವು 1 10 ರಾಡನ್ನು ಮತ್ತು 6 ಯೂನಿಟ್ಗಳನ್ನು ತೆಗೆಯಬೇಕು. ಹಾಗಾಗಿ 104/16 ಕಳೆದರೆ 88 ಸಿಗುತ್ತದೆ. ಈಗ 16 ಮುಂದಿನ ಪುನರಾವರ್ತಿತ ವ್ಯವಕಲನ ಮಾಡೋಣ. 88/16 ಕಳೆಯಲು 1 10 ರಾಡ್ ಮತ್ತು 6 ಯೂನಿಟ್ಗಳನ್ನು ತೆಗೆಯೋಣ. ಈಗ ಎಣಿಸಿದರೆ 7 10 ರಾಡನ್ನು ಮತ್ತು 2 ಯೂನಿಟ್ಗಳಿವೆ. ಆದ್ದರಿಂದ 72 ಉಳಿಯುತ್ತದೆ. ಮತ್ತೆ 16 ಕಳೆಯಬೇಕು. ಪರಿಶೀಲಿಸಿದರೆ 16 ಕಳೆಯಲು ಸಾಧ್ಯವಿಲ್ಲ, ಏಕೆಂದರೆ ಎಲ್ಲವೂ 10 ರಾಡ್ಗಳು ಮತ್ತು ಕೇವಲ 2 ಯೂನಿಟ್ಗಳಿವೆ. ಆದ್ದರಿಂದ ನಾವು 1 10 ರಾಡನ್ನು 10 ಯೂನಿಟ್ಗಳೊಂದಿಗೆ ಬದಲಾಯಿಸಬೇಕು. ಈಗ ನಾವು 16 ಕಳೆಯಬಹುದು. ಆದ್ದರಿಂದ 1 10 ರಾಡ್ ಮತ್ತು 6 ಯೂನಿಟ್ಗಳನ್ನು ತೆಗೆಯೋಣ. ಈಗ ಎಣಿಸಿದರೆ ಎಷ್ಟು ಉಳಿದಿರಬಹುದು? 5 10 ರಾಡನ್ನು ಮತ್ತು 6 ಯೂನಿಟ್ಗಳು ಇರುವುದರಿಂದ 56 ಉಳಿದಿದೆ ಎಂದು ನಾವು ಹೇಳುತ್ತೇವೆ. ಮುಂದಿನ ಪುನರಾವರ್ತಿತ ವ್ಯವಕಲನವನ್ನು ನೇರವಾಗಿ ಮಾಡಲು ಸಾಧ್ಯವಿದೆ. ಆದ್ದರಿಂದ 1 10 ರಾಡನ್ನು ಮತ್ತು 6 ಯೂನಿಟ್ಗಳನ್ನು ತೆಗೆದುಹಾಕಿದರೆ 40 ಉಳಿಯುತ್ತದೆ. ಮತ್ತೆ ಪುನರಾವರ್ತಿತ ವ್ಯವಕಲನವನ್ನು ನೇರವಾಗಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ
ನಾವು 10 ರಾಡ್ಗಳಲ್ಲಿ 1-10 ಯೂನಿಟ್ಗಳೊಂದಿಗೆ ಬದಲಾಯಿಸಬೇಕು. ಈಗ ನಾವು 40-16 ಕಳೆಯೋಣ. 1-10 ರಾಡ್ ಮತ್ತು 6 ಯೂನಿಟ್ಗಳನ್ನು ತೆಗೆಯೋಣ. ಎಷ್ಟು ಉಳಿದಿದೆ ಎಂದು ಎಣಿಸಿದರೆ 2-10 ರಾಡನ್ನು ಮತ್ತು 4 ಯೂನಿಟ್ಗಳು ಅಂದರೆ 24 ಉಳಿದಿದೆ. ಹಾಗಾದರೆ 24-16 ಕಳೆಯಲು ಸಾಧ್ಯವೇ? ಹೌದು, ಸಾಧ್ಯವಿದೆ. 1-10 ರಾಡನ್ನು 10 ಯೂನಿಟ್ಗಳೊಂದಿಗೆ ಬದಲಾಯಿಸೋಣ. ಆದ್ದರಿಂದ ಈಗ 24-16 ಕಳೆಯಬಹುದು. 1-10 ರಾಡನ್ನು ಮತ್ತು 4 ಯೂನಿಟ್ ಬ್ಲಾಕ್ಗಳನ್ನು ಮತ್ತು ಇನ್ನೂ 2 ಯೂನಿಟ್ ಬ್ಲಾಕ್ಗಳನ್ನು ತೆಗೆಯೋಣ. ಇದು 7ನೇ ಬಾರಿ ಪುನರಾವರ್ತಿತ ವ್ಯವಕಲನವಾಗಿತ್ತು. ಎಷ್ಟು ಯೂನಿಟ್ಗಳು ಉಳಿದಿವೆ ಎಂದು ಎಣಿಸಿದರೆ ಅದು 8 ಯೂನಿಟ್ಗಳಾಗಿವೆ. 8-16 ಕಳೆಯಲು ಸಾಧ್ಯವಿಲ್ಲ. ಹೀಗಾಗಿ ಇದು ಅಂತಿಮವಾಗಿರುತ್ತದೆ. ಅಂದರೆ ನಾವು 120 16 ಭಾಗಿಸಿದರೆ 7 ಭಾಗಲಬ್ಧವಾಗಿ ಮತ್ತು 8 ಶೇಷವಾಗಿ ಪಡೆಯುತ್ತೇವೆ. ಧನ್ಯವಾದಗಳು.